ಶತಮಾನಗಳ ಹೋರಾಟ, ಹಲವು ವರ್ಷಗಳ ಕನಸು ಇಂದು ನನಸಾಗಿದ್ದು ರಾಮಮಂದಿರದಲ್ಲಿಂದು ಸಂಭ್ರಮ ಮೇಳೈಸಿದೆ. ಇದು ಕೋಟ್ಯಾಂತರ ಹಿಂದೂಗಳ ಪಾಲಿಗೆ ಇಂದು ಸುದಿನವಾಗಿದೆ ಎಂದು ಶಾಸಕ ದಿನಕರ್ ಶೆಟ್ಟಿ ಹೇಳಿದರು. ತಾಲೂಕಿನ ಚಂದಾವರ ಸೀಬಿಯ ಪ್ರಸಿದ್ಧ ಶ್ರೀ ಹನುಮಂತ ದೇವರ ಸನ್ನಿಧಿಯಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮಪ್ರಾಣ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಶ್ರೀರಾಮ ಭಕ್ತಿ ಜಾಗರಣ ವೇದಿಕೆಯಿಂದ ಆಯೋಜಿಸಿದ ಭಜನೆ, ರಾಮತಾರಕ ಮಂತ್ರಪಠಣ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಬಾಬ್ರಿ ಮಸೀದಿ ತೆರವು ಮಾಡುವ ವೇಳೆ ಅನೇಕ ಕರ ಸೇವಕರು ತಮ್ಮ ಕುಟುಂಬವನ್ನು ತೊರೆದು ಧೈರ್ಯವಾಗಿ ದೇಶ ಮತ್ತು ಧರ್ಮದ ಬಗ್ಗೆ ಹೋರಾಡಿದ್ದಾರೆ. ಹೋರಾಟದ ಫಲವಾಗಿ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆಯಾಗಿ ಶ್ರೀರಾಮಲಲ್ಲಾ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆಯಾಗಿದೆ. ಮೋದಿ ಅವರು ಮೊಟ್ಟ ಮೊದಲು ಪ್ರಧಾನಿಯಾಗಿದ್ದಾಗ ಅಯೋಧ್ಯೆಯಲ್ಲಿ ಶ್ರೀರಾಮ ಪ್ರತಿಷ್ಠಾಪನೆ ಮಾಡಬೇಕೆಂಬ ಸಂಕಲ್ಪ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಕನಸು ನನಸಾದಂತಾಗಿದೆ. ಭಾರತೀಯ ಸಮಾಜದ ಶಾಂತಿ, ತಾಳ್ಮೆ, ಪರಸ್ಪರ ಸಾಮರಸ್ಯ ಮತ್ತು ಸಮನ್ವಯದ ಸಂಕೇತವಾಗಿದೆ ಎಂದರು. ಪ್ರತಿಷ್ಠಾಪನೆ ಅನಾವರಣ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವೆಲ್ಲ ಹೆಮ್ಮೆ ಪಡ್ಕೊಳ್ಬೇಕಾಗಿದೆ. ಇವತ್ತು ಬಹುಶಃ ನಾವೆಲ್ಲ ಅದಕ್ಕೆ ಕರಸೇವಕರು ಮಾಡಿದಂತ ಸಹಕಾರ, ಆದರೆ ಇವತ್ತಲ್ಲಿ ಮಂದಿರ ಕಟ್ಟಲಿಕ್ಕೆ ಕೋಟಿ ಕೋಟಿ ಹಣ, ಅದು ಬಂಗಾರದ ಮೂಲಕ ಇರ್ಬೋದು, ಬೆಳ್ಳಿ ಮೂಲಕ ಇರ್ಬೋದು, ವಜ್ರದ ಮೂಲಕ ಇರ್ಬೋದು, ನಾವೆಲ್ಲ ಪತ್ರಿಕೆಯಲ್ಲಿ ಓದಿದ್ದೇವೆ, ಇವತ್ತು ತಿಳ್ಕೊಂಡಿದ್ದೇವೆ. ಎಷ್ಟೊಂದು ಹಣ ಬಂತು, ಎಷ್ಟೊಂದು ಬಂಗಾರ ಬಂತು, ಎಷ್ಟು ವಜ್ರದ ಬಂತು, ಎಷ್ಟು ಬೆಳ್ಳಿ ಬಂತು ಅನ್ನೋದು. ಆ ಎಲ್ಲ ಮಹಾಪುರುಷರನ್ನು ಸಹ ನಾವು ಇವತ್ತು ಅವರನ್ನು ಸಹ ನಾನು ನೆನೆಸ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಕರ ಸೇವಕರಾದ ಸತ್ಯನಾರಾಯಣ ಹೆಗಡೆ, ಮಾದೇವ ಪಟಗಾರ ಮಾಸೂರು, ಅನಂತ ಶಾನ್ಬಾಗ್, ನಾರಾಯಣಗೌಡ, ಗಣೇಶ್ ಬಾಲಕೃಷ್ಣ, ರವಿ ಹೆಗಡೆ, ಮಹೇಶ್ ಕುನಗಾ ತಲಗೇರಿ, ತುಳಸುಗೌಡ, ವಿನಾಯಕ ಗೌಡ, ನರಸಿಂಹ ಶಾನ್ಬಾಗ್ ಅವರನ್ನು ಹಾಗೂ ಅಯೋಧ್ಯೆಯಲ್ಲಿ ಅತ್ಯಾಕರ್ಷಕವಾಗಿ ಮೂರ್ತಿ ಕೆತ್ತನೆ ಮಾಡಿದ ವಿನಾಯಕ ಗೌಡ ಕೆಕ್ಕಾರ್ ಅವರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮುಕ್ತೇಸರ ಮಂಡಳಿಯ ಎಆರ್ ನಾಯ್ಕ್, ಎನ್ಎಸ್ ನಾಯ್ಕ್, ಪ್ರಧಾನ ಅರ್ಚಕರಾದ ಬಾಲಕೃಷ್ಣ ಶಂಕರ್ ಅಡಿ, ಉಪನ್ಯಾಸಕ ಆನಂದ ನಾಯ್ಕ್ ಇತರರು ವೇದಿಕೆಯಲ್ಲಿದ್ದರು. ವಡಗೇರಿಯ ಪ್ರಸಿದ್ಧ ಹಾಲಕ್ಕಿ ತಂಡದವರಿಂದ ನಡೆದ ಸುಗ್ಗಿ ಕುಣಿತ ಎಲ್ಲರನ್ನು ರಂಜಿಸಿತು. ಕೇಂದ್ರ ಪ್ಲಸ್ ನ್ಯೂಸ್, ಕುಮಟಾ.